ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಾನು ಪ್ರತಾಪ್, ನೀವು ನೋಡ್ತಾ ಇದ್ದೀರಾ ಪಾಪಿ ಟೆಕ್ನೋ ಕನ್ನಡ ಯೂಟ್ಯೂಬ್ ಚಾನಲ್. ನಿಮಗೆಲ್ಲ ಗೊತ್ತಿರೋ ಥರ ಪಬ್ಜಿ ಬ್ಯಾನ್ ಆಯಿತು, ಟಿಕ್ಟಾಕ್ ಬ್ಯಾನ್ ಆಯಿತು, ಪ್ರತಿಯೊಂದು ಈ ಥರ ಬ್ಯಾನ್ ಆಗ್ತಿದ್ರೆ ನಾವು ಯಾವ ಆ್ಯಪ್ನ ಯೂಸ್ ಮಾಡೋದು ಅಂತ ಕೆಲವು ಜನ ಕೇಸ್ ಹಾಕಿದಾರಂತೆ. ಅದಕ್ಕೆ ಈಗ ಪಬ್ಜಿನ ವಾಪಸ್ ಬಿಡಬೇಕು ಅಂತ ಇದ್ದಾರೆ ಇಂಡಿಯನ್ ಗೌರ್ಮೆಂಟು. ಏನಂದರೆ ಪಬ್ಜಿನ ಕಂಡುಹಿಡಿದಿದ್ದು ನಾರ್ಮಲ್ ಬೇಸಿಕ್ಕಾಗಿ ಪಬ್ಜಿನ ಕಂಡುಹಿಡಿದು ಬಂದು ಸೌತ್ ಕೊರಿಯಾ. ಸೌತ್ ಕೊರಿಯಾದವರು ಪಿ ಸಿ ಕಂಡುಹಿಡಿದಿದ್ರು. ಮೊಬೈಲ್ಗೆ ಕಂಡುಹಿಡಬೇಕಾದ್ರೆ ಕೊಲಾಬ್ರೇಟ್ ಮಾಡಿದ್ದೆ ಈ ಟೆನ್ಸೆಂಟ್ ಗೇಮಿಂಗು. ಈ ಟೆನ್ಸೆಂಟ್ನ ಗೇಮಿಂಗ್ನ ಬಿಟ್ಬಿಟ್ಟು ನಾವು ಪಬ್ಜಿನ ನಾರ್ಮಲಾಗಿ ನಾವು ರಿಲೀಸ್ ಮಾಡ್ತೀವಿ ಅಂತ ನಾರ್ಮಲ್ ಬ್ಲೂ ಹೋಲ್ ಕಂಪ್ನಿಯವರು ಗೌರ್ಮೆಂಟ್ ಹತ್ರ ಮಾತಾಡಿದ್ದಾರೆ. ನಾವು ಚೈನಾ ಕಂಪ್ನಿ ಬಿಟ್ಟು ಬೇರೆ ಯಾವುದರ ಜೊತೆ ನೀವು ಕೊಲಾಬ್ರೇಟ್ ಮಾಡಿದ್ರೂ ಪರವಾಗಿಲ್ಲ, ನಾವು 100% ಅದನ್ನು ಪ್ಲೇಸ್ಟೋರಲ್ಲಿ ಬಿಡ್ತೀವಿ ಅಂತ ಇಂಡಿಯನ್ ಗೌರ್ಮೆಂಟು ಕೂಡ ಹೇಳಿದೆ ಅಂತ ಆಲ್ರೆಡಿ. ಈಗ ಅವರು ಟೆನ್ಸೆಂಟ್ ಕಂಪ್ನಿ ಬಿಟ್ಟು ಯಾರಾದರೂ ಈಗ ಸ್ಪಾನ್ಸರ್ ಬಂದರೆ ಅವ್ರನ್ನ ತೆಗೆದು ಟೆನ್ಸೆಂಟ್ ಗೇಮಿನ ತೆಗೆದು ಆ ಗೇಮಿಂಗ್ ಹೆಸರು ಹಾಕಿ ಈಗ ಪಬ್ಜಿನ ರಿಲೀಸ್ ಮಾಡೋದು ಒಂದೇ ಇರೋದು. ಯಾಕಪ್ಪ ಅಂದರೆ ಈಗ ಸ್ಪಾನ್ಸರ್ನ ಹುಡುಕ್ತಾ ಇದ್ದಾರೆ. ಸ್ಪಾನ್ಸರ್ನ ಸಿಕ್ಕಿದ ತಕ್ಷಣವೇ ಆಟೋಮೆಟಿಕ್ಕಾಗಿ ಪಬ್ಜಿ ಪ್ಲೇಸ್ಟೋರಿಗೆ ಬರುತ್ತೆ. ಯಾರಿಗೂ ಕೂಡ ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ. ಪಬ್ಜಿ ಬರಲಿ ಅಂತ ನಾನು ಕಾಯ್ತಾ ಇದ್ದೀನಿ. ಯಾಕಂದರೆ ಬೇಜನ್ ಜನಕ್ಕೆ ಬೇಸರ ಆಗಿದೆ. ಇನ್ನೊಂದು ಸ್ವಲ್ಪ ಜನಕ್ಕೆ ಕೆಲವೊಂದು ಯೂಟ್ಯೂಬರ್ಗೆ ಸ್ವಲ್ಪ ಕಷ್ಟ ಆಗ್ತಿದೆ, ಯಾಕಂದರೆ ಪಬ್ಜಿ ಬಿಟ್ಟು ಬೇರೆ ಗೇಮ್ ಮಾಡೋದು. ಹಾಗಾಗಿ ನಾನು ಈ ವಿಡಿಯೋ ಮಾಡ್ತೀನಿ. ಈ ವಿಡಿಯೋ ಏನಿಸುತ್ತೆ ಅಂತ ಎಲ್ಲರೂ ಕೂಡ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಎಲ್ರಿಗೂ ನಮಸ್ಕಾರ. ಜಯ ಆಂಜನೇಯ.